ನಾಯಕರ ಗುದ್ದಾಟ, ಮೈತ್ರಿ ಸರ್ಕಾರಕ್ಕೆ ಸಂಕಷ್ಟ. ಕೈತೆನೆ ದೋಸ್ತಿಗೆ ವಿಲನ್ ಆದ್ರ ಮಾಜಿ ಸಿಎಂ ಸಿದ್ದರಾಮಯ್ಯ. ಹಳೆ ದ್ವೇಷಕ್ಕೆ ಮುರಿದು ಬೀಳುತ್ತಾ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ. ಇದೇ ಕ್ಷಣದ ಸ್ಪೆಷಲ್ ಸಿದ್ದರಾಮಣ್ಣಂಗೆ ಆಟ, ಕುಮಾರಣ್ಣಂಗೆ ಪ್ರಾಣ ಸಂಕಟ. ನಾನ್ ಶಮೀರಾ ಬೆಳುವಾಯ್. ಮೈತ್ರಿ ಸರ್ಕಾರದಲ್ಲಿ ಮಾಜಿ ಸಿಎಂ ವರ್ಸಸ್ ಹಾಲಿ ಸಿಎಂಗಳ ಮುಸುಕಿನ ಗುದ್ದಾಟ ಮುಗಿಯೋ ಲಕ್ಷಣವಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ಬುಸುಗುಡೋದು ಮುಂದುವರಿಸಿದ್ರೆ ಈ ಕಡೆ ಮಾಧ್ಯಮದ ಮುಂದೆಯೇ ಕುಮಾರಸ್ವಾಮಿ ಟಾಂಗ್ ಕೊಡೋದು ನಿರಂತರವಾಗಿ ನಡೀತಾನೆ ಇದೆ. ದೋಸ್ತಿ ಸರ್ಕಾರದ ಬುಡವೆ ಈಗ ಅಲ್ಲಾಡತೊಡಗಿದೆ. ಪವರ್ಫುಲ್ ನಾಯಕರ ಗುದ್ದಾಟ, ಮೈತ್ರಿ ಸರ್ಕಾರಕ್ಕೆ ಸಂಕಷ್ಟ. ಕೈತನೆ ದೋಸ್ತಿಗೆ ವಿಲನ್ ಆದ್ರ ಮಾಜಿ ಸಿಎಂ ಸಿದ್ದರಾಮಯ್ಯ. ಹಳೆ ದ್ವೇಷಕ್ಕೆ ಪತನವಾಗುತ್ತಾ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ. ಕಾಂಗ್ರೆಸ್ನ ಬೇಷರತ್ ಬೆಂಬಲದೊಂದಿಗೆ ಕರ್ನಾಟಕದಲ್ಲಿ ಅಧಿಕಾರದ ಗದ್ದುಗೆ ಏರಿದ ಮೈತ್ರಿ ಸರ್ಕಾರಕ್ಕೆ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಎದುರಾಗ್ತಿದ್ದು ಪಕ್ಷದೊಳಗಿನ ಕಿತ್ತಾಟವನ್ನ ಶಮನ ಮಾಡುವುದೇ ದೊಡ್ಡ ಸಮಸ್ಯೆಯಾಗಿದೆ. ಕೈತೆನೆಯ ಜಗಳದಲ್ಲಿ ಕರ್ನಾಟಕ ಬಡವಾಗಿದ್ದು ಇದೀಗ ಹಾಲಿ ಸಿಎಂ ಮಾಜಿ ಸಿಎಂ ನಡುವಿನ ಚಟಾಪಟಿಯಲ್ಲಿ ಸರ್ಕಾರ ಉಳಿಯುತ್ತಾ ಉರುಳುತ್ತಾ ಎಂಬ ಅನುಮಾನ ಹೆಚ್ಚಾಗಿದೆ. ಅಫ್ಕೋರ್ಸ್ ಜೆಡಿಎಸ್ ಕಾಂಗ್ರೆಸ್ ಏನು ಹುಮ್ಮಸ್ಸಿನಿಂದ ದೋಸ್ತಿಗಿರಿಗೆ ಇಳಿದಿದ್ರೂ ಈ ಬೃಹತ್ ರಥವನ್ನ ಅಷ್ಟು ಸುಲಭವಾಗಿ ಎಳೆಯೋಕೆ ಆಗಲ್ಲ ಅನ್ನೋದು ಅದಾಗ್ಲೇ ಬಹಳಷ್ಟು ಮಂದಿಗೆ ಗೊತ್ತಿತ್ತು. ಆದ್ರೆ ಆರಂಭದ ಹೆಜ್ಜೆಯಲ್ಲಿ ಇಷ್ಟೊಂದು ಎಡರು ತೊಡರು ಎದುರಾಗುತ್ತೆ ಅಂತ ಬಹುಶಃ ಬಿಜೆಪಿಯು ಅನ್ಕೊಂಡಿರ್ಲಿಲ್ವೇನೋ. ಕಾಂಗ್ರೆಸ್ ಜೆಡಿಎಸ್ ನಾಯಕರು ಬೇಸರದಲ್ಲಿಯೇ ಸಮನ್ವಯ ಸಾಧಿಸಿದ್ರೂ ಜಗಮಂಡ ಸಿದ್ದರಾಮಯ್ಯ ಮಾತ್ರ ಜಪ್ಪಯ್ಯ ಅಂದ್ರೂ ತಣ್ಣಗಾಗ್ತಿಲ್ಲ. ಹೀಗಾಗಿ ಕುಮಾರಸ್ವಾಮಿಗೆ ಸಾಲಮನ್ನಾಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯರನ್ನ ಎದುರಿಸೋದೇ ದೊಡ್ಡ ಸವಾಲಾಗಿದೆ. ಬಜೆಟ್ ವಿಚಾರವಾಗಿ ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯ ನಡುವೆ ಹೊತ್ತಿಕೊಂಡ ಸಣ್ಣ ಕಿಡಿ ಈಗ ಜ್ವಾಲೆಯಾಗಿ ವ್ಯಾಪಿಸುತ್ತಿದೆ. ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರೋ ಸಿದ್ದರಾಮಯ್ಯ ಯಾವಾಗ ಸಿಎಂ ಕುಮಾರಸ್ವಾಮಿಯ ಬಜೆಟ್ ಮಂಡನೆ ಕನಸಿಗೆ ತಣ್ಣೀರೆರಚಲು ಪ್ರಯತ್ನಿಸಿದ್ರೋ ಅಂದಿನಿಂದ ಇವರಿಬ್ಬರ ಮುಖವು ವಿರುದ್ಧ ದಿಕ್ಕಿಗೆ ತಿರುಗಿ ನಿಂತಿದೆ. ಟೆಡ್ಜೆಡ್ ಬಜೆಟ್ ಇದು, ಗೊತ್ತಾಯ್ತಾ? ಅದಕ್ಕೆ ಓಟನ್ ಅಕೌಂಟ್ಸ್ ತಗೊಂಡಿದ್ದೀವಿ 4 ತಿಂಗಳವರೆಗೆ, ಜುಲೈ ಎಂಡ್ವರೆಗೂ ಇದೆ. ಅವ್ರು ಏನಾದ್ರು ಹೊಸ ಪ್ರೋಗ್ರಾಮ್ ಸೇರಿಸ್ಬೇಕು ಅನ್ನೋದು, ಬಿಕಾಸ್ ಆಲ್ ಆನ್ಗೋಯಿಂಗ್ ಪ್ರೋಗ್ರಾಮ್ಸ್ ಅಂಡ್ ನ್ಯೂ ಪ್ರೋಗ್ರಾಮ್ಸ್ ಅನೌನ್ಸ್ಡ್ ಇನ್ ದಿ ಬಜೆಟ್ ದೇ ವಿಲ್ ಬಿ ಕಂಟಿನ್ಯೂಡ್. ಏಯ್, ಹೇಳದಷ್ಟು ಕೇಳಪ್ಪ ಅಂತಂದ್ರೆ ನೀನು ಸುಮ್ಮನೆ ಕುಮಾರಸ್ವಾಮಿ ಅವ್ರನ್ನ ಹಾಕಿ ನಾನು ಹೇಳೋದು ಕೇಳಪ್ಪ ತಮ್ಮ. ಕೆಲವರು ಹೇಳ್ತಾರೆ ಬಜೆಟ್ ಯಾರು ಮಂಡನೆ ಮಾಡಬೇಕು, ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಈಗಾಗಲೇ ಹಿಂದೆ ಬಜೆಟ್ ಮಂಡನೆ ಆಗ್ಬಿಟ್ಟಿದೆ, ಈ ಒಂದು ಸಪ್ಲಿಮೆಂಟರಿ ಬಜೆಟ್ ಮಂಡನೆ ಮಾಡಿದ್ರೆ ಸಾಕಾಗಲ್ವಾ? ಕೆಲವರು ಅದು ನನಗೆ ಅಡ್ವೈಸು ಮಾಡಿದ್ದಾರೆ. ಕೆಲವರು ಪಾಪ ಈಗ ಬಜೆಟ್ ಮಂಡನೆ ಮಾಡಿದ್ರೆ ಎಲ್ಲಿ ಕುಮಾರಸ್ವಾಮಿಗೆ ಹೆಸರು ಬರುತ್ತೋ ಅಂತ ಕೆಲವರಿಗೆ ಪಾಪ ಚಿಂತನೆ ಪ್ರಾರಂಭ ಆಗಿದೆ. ಆದ್ರೆ ಬಜೆಟ್ ನಾನು ಹೊಸದಾಗಿ ಮಂಡನೆ ಮಾಡಿದ್ರೆ ನಾನು ಏನು ಸಂದೇಶ ಕೊಡ್ಬೇಕು ನಾನು ಇರಾನ್ ಜನತೆಗೆ? ಇಲ್ಲಿಂದ ಶುರುವಾದ ಮುಸುಕಿನ ಗುದ್ದಾಟಕ್ಕೆ ಸದ್ಯಕ್ಕಂತೂ ಕ್ಲೈಮ್ಯಾಕ್ಸಿಗೂ ಸೂಚನೆ ಸಿಕ್ತಿಲ್ಲ. ಸಮನ್ವಯ ಸಮಿತಿ ಅಧ್ಯಕ್ಷರಾದರೂ ತನ್ನ ಮಾತಿಗೆ ಬೆಲೆ ಕೊಡದೆ ಕುಮಾರಸ್ವಾಮಿ ರಾಹುಲ್ ಗಾಂಧಿ ಹತ್ತಿರವೇ ಹೋಗಿ ಪರ್ಮಿಷನ್ ತಗೊಂಡು ಬಂದಿರೋದು ಸಿದ್ದರಾಮಯ್ಯಗೆ ಭಾರೀ ಹಿನ್ನಡೆಯನ್ನ ತಂದಿದೆ. ಈ ಮುಖಭಂಗದಿಂದ ತಪ್ಪಿಸಿಕೊಳ್ಳೋಕೆ ಹಾಗೂ ಅಸಮಾಧಾನ ಆಗಿದೆ ಅಂತ ತೋರಿಸಿಕೊಳ್ಳೋಕೆ
ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯಗೆ ಧರ್ಮಸ್ಥಳದ ಶಾಂತಿವನ ನೆನಪಾಗಿ ಅಲ್ಲಿ ಬಿಡಾರ ಹೂಡಿದ್ರು ಎನ್ನಲಾಗಿದೆ. ಹೀಗೆ ಧರ್ಮಸ್ಥಳಕ್ಕೆ ಹೋದ ಸಿದ್ದರಾಮಯ್ಯ ಯೋಗ ಧ್ಯಾನ ಚಿಕಿತ್ಸೆ ಪಡೆಯುತ್ತಾ ಸೈಲೆಂಟ್ ಆಗ್ತಿದ್ದಾರೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಹುಲಿ ಎಷ್ಟೇ ಹಸಿದಿದ್ರೂ ಹುಲ್ ತಿನ್ನುತ್ತಾ ಎಂಬ ಮಾತಿನಂತೆ ರಾಜಕೀಯ ಬಿಟ್ಟು ಬದುಕಲಾಗದ ಸಿದ್ದರಾಮಯ್ಯ ಇಲ್ಲಿಂದಲೇ ತಾಳ ಉರುಳಿಸೋಕೆ ಆರಂಭಿಸಿದ್ದಾರೆ. ಆ ಮೂಲಕ ಮೈತ್ರಿ ಸರ್ಕಾರದ ಸಮನ್ವಯತೆಗೆ ದೊಡ್ಡ ಪೆಟ್ಟು ಕೊಟ್ಟಿದ್ದಾರೆ. ಹೊಸ ಸರ್ಕಾರ ಬಂದರೆ ಸ್ವಾಭಾವಿಕವಾಗಿ ಹೊಸ ಬಜೆಟ್ ಮಂಡಿಸ್ತಾರೆ. ಬೆಂಗಳೂರು ಇದೇ ಪಾರ್ಟಿ ಬಂದ್ರೆ ಮಂಡಿಸ್ಬಿಡಲಿಲ್ಲ. ನಮ್ ಸಪೋರ್ಟ್ ಇದ್ದ ಮುಖ್ಯಮಂತ್ರಿ ಆಗಿದ್ದ. ಸೊ ಅದರಿಂದ ನಮ್ ಕಾಂಗ್ರೆಸ್ ಪಕ್ಷವೇ ಮಂಡಿಸಿದ ಬಜೆಟ್ ಇದೆ. ಅವ್ರ ಜೊತೆ ಸರ್ಕಾರ ಸ್ವಲ್ಪ ದೀಪ ಯೋಚನೆ ಮಾಡುವಷ ಕಂಟಿನ್ಯೂ ಪ್ರೆಸೆಂಟ್ ಇದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ನಾನೇ ಮಾಡಿಲ್ಲ ಪ್ರಿಪರೇಷನ್. ಕಾಂಗ್ರೆಸ್ ಹಂಗಿನ ಮಾತಿಗೆ ಸಿಎಂ ಕುಮಾರಸ್ವಾಮಿ ಸಿಡಿಮಿಡಿ. ಯಾರೂ ಅಧಿಕಾರದ ಭಿಕ್ಷೆ ಕೊಟ್ಟಿಲ್ಲ ಅಂತ ಹೆಚ್ ಡಿ ಕೆ ಟಾಂಗ್. ನಾನು ಯಾರ ಹಂಗನಲ್ಲಿ ಇವತ್ತಿಲ್ಲಿ ಕೂತಿಲ್ಲ ಇಲ್ಲಿ. ಇಲ್ಲ ನನಗೇನು ಭಿಕ್ಷೆ ಕೊಟ್ಟಿರೋದಲ್ಲ ಇದು. ನಾನು ಯಾರ ಹಂಗನಲ್ಲಿ ಇವತ್ತಿಲ್ಲಿ ಕೂತಿಲ್ಲ ಇಲ್ಲಿ. ಇಲ್ಲ ನನಗೇನು ಭಿಕ್ಷೆ ಕೊಟ್ಟಿರೋದಲ್ಲ ಇದು. ಶಾಂತಿವನದಲ್ಲಿ ಶಾಂತಿ ನೆಮ್ಮದಿಯ ಹುಡುಕಾಟದಲ್ಲಿದ್ರು ಬಜೆಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ತಣ್ಣಗಾಗಿಲ್ಲ ಅನ್ನೋದಕ್ಕೆ ತಮ್ಮ ಬೆಂಬಲಿಗರೊಂದಿಗೆ ಸಿದ್ದರಾಮಯ್ಯ ಮಾತನಾಡಿದ ಈ ಆಡಿಯೋನೇ ಸಾಕ್ಷಿ. ಯಾವಾಗ ಅಲ್ಲಿ ಸಿದ್ದರಾಮಯ್ಯ ನಮ್ಮ ಹಂಗಿನಲ್ಲಿ ಸಿಎಂ ಆಗಿದ್ದಾರೆ, ಲೋಕಸಭಾ ಚುನಾವಣೆ ನಂತರ ಬೇಕಾದ್ರೆ ಬಜೆಟ್ ಮಂಡಿಸಿಕೊಳ್ಳಲಿ ಅಂದ್ರು. ಬೆಂಗಳೂರಿನಲ್ಲಿ ಕುಂತ ಕುಮಾರಸ್ವಾಮಿಗೆ ಮೈಯೆಲ್ಲ ಉರಿದು ಹೋಗಿದೆ. ಈ ಆಕ್ರೋಶವನ್ನ ಅದುಮಿಡಲಾಗದೆ ಸಿಎಂ ಕುಮಾರಸ್ವಾಮಿ ಇವತ್ತು ಶಾಂತಿವನದ ಗೋಡೆಗೆ ಬಡಿಯುವಂತೆ ಗುಡುಗಿದ್ದಾರೆ. ನಾನು ಯಾರ ಹಂಗನಲ್ಲಿ ಇವತ್ತಿಲ್ಲಿ ಕೂತಿಲ್ಲ ಇಲ್ಲಿ. ಇಲ್ಲ ನನಗೇನು ಭಿಕ್ಷೆ ಕೊಟ್ಟಿರೋದಲ್ಲ ಇದು. ಕೆಲವು ತೀರ್ಮಾನ ಇವತ್ತು ಬಜೆಟ್ ಮಂಡನೆ ಮಾಡ್ತಕ್ಕಂಥ ವಿಷಯದಲ್ಲೂ ಬಜೆಟ್ ಮಂಡನೆ ಮಾಡಬೇಕು ಬೇಡವೋ ನಡೀತಾ ಇದೆ. ನನಗೆ ಇದೇನು ಗೊತ್ತಿಲ್ಲ. ಯಾಕೆಂದರೆ ಹೋದ ಬಾರಿ ಫೆಬ್ರವರಿನಲ್ಲಿ ಬಜೆಟ್ ಮಂಡನೆ ಮಾಡಿದಂಥದ್ರಲ್ಲಿ ಅವತ್ತಿದ್ದಂಥ ಶಾಸಕರು ಸುಮಾರು 100 ಜನ ಸೋತಿದ್ದಾರೆ, ಹೊಸ ಶಾಸಕರು ಬಂದಿದ್ದಾರೆ. ಹತ್ತತ್ರ 100 ಜನ ಹೊಸ ಶಾಸಕರು ಬಂದಿದ್ದಾರೆ, ಅವ್ರಿಗೇನು ಗೊತ್ತಿಲ್ಲ. ಈಗ ಹೋದ ಸಾರಿ ಸೋತಿರ್ತಕ್ಕಂಥವ್ರು ಅನುಮೋದನೆ ಮಾಡಿರ್ತಕ್ಕಂಥ ವೋಟ್ ಆಫ್ ಅಕೌಂಟ್ನೇ ನಾನು ಮುಂದುವರಿಸ್ತಕ್ಕೆ ಹೋದರೆ ಈ ಶಾಸಕರಿಗೆ ಅಕ್ಕುಚ್ಯುತಿ ಆಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಯಾರಾದರೂ ಅಕ್ಕುಚ್ಯುತಿ ತಂದ್ರೆ ನಾನೇನು ಮಾಡಲಿ? ಇವೆಲ್ಲ ಸಮಸ್ಯೆಗಳಿದೆ. ಆದರೆ ಮುಂದೆ ಮಾಡ್ಕೊಳ್ಳಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಚುನಾವಣೆ ಆದ ನಂತರ ಈ ಸರ್ಕಾರ ಉಳಿದ್ರೆ ಹೊಸ ಬಜೆಟ್ ಮಾಡಲಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಕೆಲವರು. ಇವರಿಬ್ಬರ ನಡುವಿನ ಈ ಗುದ್ದಾಟವನ್ನ ಕಂಡ ಯಾರಿಗಾದರೂ ಕುಮಾರಸ್ವಾಮಿ ಈ ಮಾತು ಅಂದಿರೋದು ಸಿದ್ದರಾಮಯ್ಯಗೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಸಾಲ ಮನ್ನಾ ವಿಚಾರಕ್ಕೂ ಆಡಿದ ಮಾತಿಗೂ ಕುಮಾರಸ್ವಾಮಿ ಇದೇ ಸಂದರ್ಭದಲ್ಲಿ ಟಾಂಗ್ ಕೊಟ್ಟಿದ್ದು ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಸಾಲ ಸುಯಿಸೈಡ್ ಅಂತ ಪ್ರಚಾರ ಮಾಡ್ತಾರೆ. ಈಗ ನಾವು ಆ ಜನಗಳ ವಿರುದ್ಧ ಹೋಗಕ್ಕಾಗುದಿಲ್ಲ, ಎಲ್ಲರಿಗೂ ಗೊತ್ತದ್ದು ಸುಯಿಸೈಡ್ ಅಂತ. ನಿಮಗೆ ಹೇಳ್ತಾರೆ ನಾನು ಹಳ್ಳಿಯಿಂದ ಬಂದವನಲ್ಲಿ ಸಾಲ ತಗೊಂಡು ಸತ್ತೋಗಿರೋ. ಸಾಲ ಮನ್ನಾ ಮಾಡೋಕ್ಕೂ ರೈತರ ಆತ್ಮಹತ್ಯೆಗೂ ಸಂಬಂಧ ಇಲ್ಲ ಅಂತಕ್ಕಂಥ ರೀತಿಯ ಹೇಳಿಕೆಗಳು ಇವತ್ತು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಇಲ್ಲಿ ಒಂದು ಕಡೆ ದುಡ್ಡು ಎಲ್ಲಿಂದ ತರ್ತಾರೆ ಅಂತಕ್ಕಂಥದ್ದು ಚರ್ಚೆ ನಡೀತಾ ಇದೆ. ಈಗ ಹಿಂದಿನ ಆರ್ಥಿಕ ಸಚಿವರು ಹೇಳಿದ್ದಾರೆ ಎಲ್ಲಿಂದ ತರ್ತಾನಪ್ಪ ದುಡ್ಡನ್ನ ಅಂತೇಳಿ. ನಿನ್ನೆ ನಿಗಮ ಮಂಡಳಿ ನೇಮಕಾತಿ ವಿಚಾರ ಚರ್ಚಿಸೋಕೆ ಹೋಗಿದ್ದ ಡಿಸಿಎಂ ಪರಮೇಶ್ವರ್ ಜೊತೆಯೂ ಸಿದ್ದರಾಮಯ್ಯ ಬಜೆಟ್ ಹಾಗೂ ಸಾಲ ಮನ್ನಾದ ಚರ್ಚೆ ನಡೆಸಿದ್ದಾರೆ.
ರೀ ಡಾಕ್ಟ್ರೆ, ಸಾಲ ಮನ್ನಾಗೆ ಎಲ್ಲಿಂದ ತರ್ತೀರಾ ದುಡ್ಡು ಅಂತ ನಿನ್ನೆ ಪರಮೇಶ್ವರ್ಗೆ ಸಿದ್ದರಾಮಯ್ಯ ಕೇಳಿದ್ದು. ಅದಕ್ಕೆ ಪರಮೇಶ್ವರ್ ಒಂದಷ್ಟು ಸಮಜಾಯಿಷಿ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಈ ಚರ್ಚೆಯೆಲ್ಲ ಕುಮಾರಸ್ವಾಮಿ ಕಿವಿಗೆ ಬಿದ್ದಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಕೊಟ್ಟ ರಿಯಾಕ್ಷನ್. ನಾನು ಸ್ಮೂತ್ ಗೋಯಿಂಗ್ ಇದ್ದೇನೆ, ಬೇರೆಯವ್ರ ತರ ದುರಹಂಕಾರದ ಗಡಸು ಮಾತುಗಳನ್ನು ಹೇಳಿ ಕೆಲಸ ಮಾಡಿಸೋನಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕುಟುಂಬದ ತರ ಕೆಲಸ ಮಾಡತಕ್ಕಂಥ ನೇಚರ್ ಇರತಕ್ಕಂಥವನು. ಆಪ್ತರ ಜೊತೆಗಿನ ಸಿದ್ದರಾಮಯ್ಯ ಸಂಭಾಷಣೆ ರಿಲೀಸ್ ಆಗಿದ್ ಹೇಗೆ? ಸಿಎಂ ಬಿಸಿ ಮುಟ್ಟಿಸೋಕೆ ಮಾಜಿ ಸಿಎಂ ಹೂಡಿದ ತಂತ್ರಾನಾಯಿದು. ಮೈತ್ರಿ ಸರ್ಕಾರದ ಈ ಸಮರ ಬೀದಿಗೆ ಬರೋಕೆ ಕಾರಣವಾಗಿದ್ದು ಶಾಂತಿವನದಲ್ಲಿ ರೆಕಾರ್ಡ್ ಆದ ಆಡಿಯೋ. ಹೀಗೆ ಆಡಿಯೋ ಬಹಿರಂಗವಾದ ಹಿಂದೆಯೂ ಒಂದಷ್ಟು ರಾಜಕೀಯ ಕುತಂತ್ರ ಇದೆಯಾ ಅನ್ನೋದು ಸದ್ಯಕ್ಕೆ ಎದುರಾಗಿರುವ ಪ್ರಶ್ನೆ. ಯಾಕಂದ್ರೆ ಸಾಮಾನ್ಯವಾಗಿ ಸೂಕ್ಷ್ಮ ವಿಚಾರಗಳನ್ನ ಆಪ್ತರ ಜೊತೆಗೆ ಸಿದ್ದರಾಮಯ್ಯ ಚರ್ಚಿಸುವಾಗ ಅಲ್ಲಿ ಮುಂಜಾಗ್ರತೆ ಇದ್ದೇ ಇರುತ್ತೆ. ಆದ್ರೆ ಈ ವಿಡಿಯೋ ಗಮನಿಸಿದ್ರೆ ಉದ್ದೇಶಪೂರ್ವಕವಾಗಿಯೇ ಸಿದ್ದರಾಮಯ್ಯ ಚರ್ಚೆಯನ್ನ ಬಹಿರಂಗಪಡಿಸಿದ್ದಾರಾ ಎಂಬ ಅನುಮಾನ ಹುಟ್ಟಿಕೊಳ್ಳುತ್ತೆ. ಈ ವಿಡಿಯೋ ಮೂಲಕ ರಾಜಕೀಯ ದಾಳ ಉರುಳಿಸುವ ಯತ್ನವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಎಂಬ ಚರ್ಚೆಯೂ ಶುರುವಾಗಿದೆ. ಮೈತ್ರಿ ಸರ್ಕಾರದಲ್ಲಿ ವೈಯಕ್ತಿಕ ಹಿಡಿತಕ್ಕಾಗಿ ಗುದ್ದಾಟ. ಸರಕಾರ ಉರುಳೋಕೆ ಕಾರಣವಾಗುತ್ತಾ ಇಬ್ಬರ ಕಿತ್ತಾಟ. ಸಮ್ಮಿಶ್ರ ಸರ್ಕಾರದಲ್ಲಿ ಎರಡೂ ಪಕ್ಷಗಳು ತಮ್ಮ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋಕೆ ಸರ್ಕಸ್ ಮಾಡ್ತಿರೋದು ಗುಟ್ಟಾಗಿ ಉಳಿದಿಲ್ಲ. ಆದ್ರೆ ಈಗಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಇಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ಸರ್ಕಾರದಲ್ಲಿ ವೈಯಕ್ತಿಕ ಪ್ರಭಾವ ಬೀರೋಕೆ ಮಾಜಿ ಸಿಎಂ ಹಾಗೂ ಹಾಲಿ ಸಿಎಂ ನಡುವೆ ಗುದ್ದಾಟ ನಡೀತಿದೆ ಅನ್ನೋದು ಸ್ಪಷ್ಟ. ಹೀಗಾಗಿನೇ ಸಿದ್ದರಾಮಯ್ಯ ಬಜೆಟ್ ಹಾಗೂ ಸಾಲ ಮನ್ನಾದ ವಿಚಾರವಾಗಿ ನಮ್ಮ ನಿಲುವು ಕಠಿಣ ಎಂಬ ಸಂದೇಶವನ್ನ ಈ ವಿಡಿಯೋ ಮೂಲಕ ಬಹಿರಂಗಪಡಿಸೋ ಯತ್ನಕ್ಕೆ ಇಳಿದಿದ್ದಾರೆ ಎನ್ನಲಾಗಿದೆ. ಈ ಕಡೆ ಸಿಎಂ ಕೂಡ ಸಿದ್ದರಾಮಯ್ಯಗೆ ಪರೋಕ್ಷ ಉತ್ತರವನ್ನು ಇವತ್ತು ಕೊಟ್ಟಿದ್ದಾರೆ. ಹೀಗೆ ಇಬ್ಬರ ನಡುವೆ ನಡೀತಿರೋ ಈ ಕಣ್ಣಾಮುಚ್ಚಾಲೆ ಗೊದ್ದಾಟ ಸದ್ಯ ಮೈತ್ರಿ ಸರ್ಕಾರವನ್ನ ಗೊಂದಲಕ್ಕೆ ದೂಡಿದೆ. ಲೋಕಸಭಾ ಚುನಾವಣೆ ತನಕವಾದರೂ ಈ ಸರ್ಕಾರ ಮುಂದುವರಿಯುತ್ತಾ ಎಂಬ ಅನುಮಾನ ದಟ್ಟವಾಗಿದೆ. ಕಾಂಗ್ರೆಸ್ ಸೋತಿದ್ದಕ್ಕಿಂತ ಹೆಚ್ಚಾಗಿ ಜೆಡಿಎಸ್ ಜೊತೆಗಿನ ಮೈತ್ರಿ ಹೆಚ್ಚು ಬೇಸರ ತಂದಿದೆ ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ ದೋಸ್ತಿಗಿಂತ ಪ್ರತಿಪಕ್ಷ ಸ್ಥಾನ ಬೆಟರ್ ಅನ್ಕೊಂಡಿದ್ದ ಸಿದ್ದರಾಮಯ್ಯಗೆ ಹೈಕಮಾಂಡ್ ಮೈತ್ರಿಗೆ ಸೂಚನೆ ಕೊಟ್ಟಿದ್ದು ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿತ್ತು. ಮಾಜಿ ಸಿಎಂ ಹಾಲಿ ಸಿಎಂ ಕದನಕ್ಕೆ ಹಳೆ ದ್ವೇಷ ಕಾರಣಾನ. 2006 ಸೋಲಿನ ಸೇಡು ತೀರಿಸಿಕೊಳ್ತಿದ್ದಾರಾ ಸಿದ್ದರಾಮಯ್ಯ? ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ನಡುವಿನ ರಾಜಕೀಯ ಹಾಗೂ ವೈಯಕ್ತಿಕ ಜಿದ್ದಾಜಿದ್ದಿ ಹೊಸದೇನಲ್ಲ. ಜೆಡಿಎಸ್ನಲ್ಲಿದ್ದ ಸಿದ್ದರಾಮಯ್ಯ ಆ ಪಕ್ಷದಿಂದ ಹೊರಬರೋದಕ್ಕೂ ಕಾರಣ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಜೊತೆಗಿನ ವೈಷಮ್ಯವೇ ಆಗಿತ್ತು. 2006 ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗ ಧರಂ ಸಿಂಗ್ ಸಿಎಂ ಆಗಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿದ್ದರು. ಆಗ ಇದ್ದಕ್ಕಿದ್ದಂತೆ ಯೂಟರ್ನ್ ಹೊಡೆದಿದ್ದ ಕುಮಾರಸ್ವಾಮಿ ಬಿಜೆಪಿ ಜೊತೆ ಕೈಜೋಡಿಸಿ ಸಿಎಂ ಆಗುವ ಮೂಲಕ ಕಾಂಗ್ರೆಸ್ ಜೊತೆಗೆ ಸ್ವತಃ ಸಿದ್ದರಾಮಯ್ಯಗೂ ದೊಡ್ಡ ಪೆಟ್ಟನ್ನ ಕೊಟ್ಟಿದ್ರು. ಕುಮಾರಸ್ವಾಮಿ ಕೊಟ್ಟ ಏಟಿಗೆ ಸಿದ್ದರಾಮಯ್ಯ ಅಂದೇ ಜೆಡಿಎಸ್ಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡು ಹೊಸ ಪೊಲಿಟಿಕಲ್ ಜರ್ನಿ ಆರಂಭಿಸಿದ್ರು. ಅಂದಿನಿಂದ ಶುರುವಾದ ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯ ನಡುವಿನ ವಾರ್ ಇವತ್ತಿಗೂ ನಿಂತಿಲ್ಲ. ಇಂದು ಕುಮಾರಸ್ವಾಮಿ ಅಧಿಕಾರ ನಡೆಸೋಕೆ ಸಿದ್ದರಾಮಯ್ಯ ತಡೆಗೋಡೆಯಂತೆ ಆಗಿರೋದು ಇದೇ ಕಾರಣಕ್ಕೆ ಎನ್ನಲಾಗಿದೆ. ದೇವೇಗೌಡರ ಕುಟುಂಬದ ವಿರುದ್ಧ ಸಿಡಿದಿದ್ದ ಸಿದ್ದರಾಮಯ್ಯ ಎಚ್ಡಿಕೆ ಸಿದ್ದರಾಮಯ್ಯ ನಡುವೆ ನಡೆದಿತ್ತು ಮಹಾಕದನ. ಸಿದ್ದರಾಮಯ್ಯ ಯಾವತ್ತೂ ತಮ್ಮ ರಾಜಕೀಯ ಗುರು ದೇವೇಗೌಡರು ಅಂತ ಒಪ್ಪಿಕೊಂಡೇ ಇಲ್ಲ. ಅಷ್ಟರ ಮಟ್ಟಿಗೆ ದ್ವೇಷ ಮಾಜಿ ಸಿಎಂನಲ್ಲಿ ಕುದಿಯುತ್ತಿದೆ. ಕಳೆದ ಚುನಾವಣೆ ಪ್ರಚಾರದ ಸಂದರ್ಭದಲ್ಲೂ ಅಷ್ಟೇ ಸಿದ್ದರಾಮಯ್ಯ ಗೌಡರ ಕುಟುಂಬದ ಮೇಲೆ ನೇರವಾಗಿ ವಾಗ್ದಾಳಿ ನಡೆಸುವ ಮೂಲಕ ಹಲವರ ಕೆಂಗಣ್ಣಿಗೂ ಗುರಿಯಾಗಿದ್ರು. ಅವ್ರ ಮನೆ ಮೂರ್ಖರು ಯಾವಾಗಲೂ ಮುಖ್ಯಮಂತ್ರಿ ಕನಸು
ಕುಮಾರಸ್ವಾಮಿ ಮುಖ್ಯಮಂತ್ರಿ ಕನಸು ಕಾಣ್ತಾ ಇದೆ. ಈ ಇವರಿಬ್ರುವೇ ಇವರ ಅಪ್ರಾಣ ಕರ್ನಾಟಕದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ದೇವೇಗೌಡರು ಅವ್ರ ಕುಟುಂಬಕ್ಕೆ ಯಾರು ಫಾಲೋ ಕೋಲಬಸವಂತರ ತಲೆ ಸರಿ ಕೂತಿದ್ದಾರೆ. ಕೋಲಬಸವ ಮದುವೆ ಆದ್ಯ ಹೀಗಂತದೆ ಹೀಗಂತ ಇಂತವ್ರು ಮಾತ್ರ ದೇವೇಗೌಡರಿಗೆ ಬಹಳ ಪ್ರಿಯ. ಅವರು ಒಂದೊಂದ್ಸಾರಿ ಹೇಳ್ತಾ ಇರ್ತಾರೆ, ನನ್ನ ಕೊನೆಯ ಆಸೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿ ಕಣ್ತುಂಬ ನೋಡ್ಕೋಬೇಕು, ಅದೇ ನನ್ನ ಕೊನೆ ಆಸೆ. ನನ್ನಲ್ಲಿ ಯಾಕೆ ಹೊರಗಡೆ ಆಗ್ತಿದ್ದು ಬಂದ ಪಕ್ಷದಿಂದ ನಾನಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ನನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರು. ಆಮೇಲೆ ಪದೇ ಪದೇ ಸಿದ್ದರಾಮಯ್ಯ ನಾನು ಬೆಳೆಸಿದೆ, ಸಿದ್ದರಾಮಯ್ಯ ನಾನು ಬೆಳೆಸಿದೆ. ದೇವೇಗೌಡರು ಮುಖ್ಯಮಂತ್ರಿ ಮಾಡಿದವ್ರು ಯಾವಾಗಂದ್ರೆ ಎಲ್ಲರೇ ದೇವರೊಂದಿಗೆ ಬಂದ್ಬಿಟ್ರು. ಕುಮಾರಸ್ವಾಮಿ ಅವರಪ್ಪನಾಣಿಗೂ ಸಿಎಂ ಆಗಲ್ಲ, ಅಪ್ಪ ಮಕ್ಕಳ ಪಕ್ಷ ಅದು. ಹೀಗಂದು ಸಿದ್ದರಾಮಯ್ಯ ನಡೆಸಿದ ವಾಗ್ದಾಳಿ, ಹೀಯಾಳಿಸಿದ ಪರಿ ಅಷ್ಟಿಷ್ಟಲ್ಲ. ಈ ಕಡೆ ಕುಮಾರಸ್ವಾಮಿ ದೇವೇಗೌಡರು ಸಿದ್ದರಾಮಯ್ಯ ವಿರುದ್ಧ ಹೋದಲ್ಲೆಲ್ಲ ಆಕ್ರೋಶ ಹೊರಹಾಕ್ತಿದ್ರು. ಮುಖ್ಯಮಂತ್ರಿಗಳು ಕೂತಿರೋ ಸಭೆಯಲ್ಲಿ ಈ ಮನುಷ್ಯನ ಪ್ಲಾಟ್ಫಾರ್ಮ್ ಎಲ್ಲಿರ್ತಾರೋ ಅಲ್ಲಿ ಶೇರ್ ಮಾಡ. ಅವ್ರ ಅಪ್ಪರಾಣೆ ಮುಖ್ಯಮಂತ್ರಿ ಆಗಲ್ಲ, ಅವ್ರ ಅಪ್ಪರಾಣೆ ಚುನಾವಣೆಯಲ್ಲಿ ಸೋಲ್ಸಕ್ಕಾಗಲ್ಲ, ನಾನು ಸೋಲ್ಸಕ್ಕಾಗತ್ತಾ? ನಾನು ಮುಖ್ಯಮಂತ್ರಿ ಆಗಕ್ಕಾಗುತ್ತಾ? ನನ್ನ ಜನ ತೀರ್ಮಾನ ತಗೋತಾರೆ. 6.5 ಕೋಟಿ ಜನ ಏನಿದ್ದಾರೆ, ಮುಖ್ಯಮಂತ್ರಿ ಯಾರನ್ನು ಮಾಡಬೇಕು ಅನ್ನೋದು ಜನ ತೀರ್ಮಾನ ಮಾಡೋದು, ಸಿದ್ದರಾಮಯ್ಯ ಅಲ್ಲ. ಇಷ್ಟೇ ಅಲ್ಲ, ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯರನ್ನ ಸೋಲಿಸೋಕೆ ಕುಮಾರಸ್ವಾಮಿ ಹೆಣದ ರಣತಂತ್ರ ವರ್ಕೌಟ್ ಆಗಿ ಭಾರಿ ಅಂತರದಲ್ಲಿ ಮಾಜಿ ಸಿಎಂ ಸೋತಿದ್ರು. ಈ ಕಡೆ ಸಿದ್ದರಾಮಯ್ಯ ಕೂಡ ಚನ್ನಪಟ್ಟಣದಲ್ಲಿ ನಿಂತಿದ್ದ ಕುಮಾರಸ್ವಾಮಿಯನ್ನ ಸೋಲಿಸೋಕೆ ಎಚ್ಎಂ ರೇವಣ್ಣರನ್ನ ಅಖಾಡಕ್ಕೆ ಇಳಿಸಿದ್ರು. ಆದ್ರೆ ಆ ಯತ್ನ ಫಲ ಕೊಡಲಿಲ್ಲ. ಹೀಗೆ ಇಬ್ಬರ ನಡುವೆ ಗುದ್ದಾಟ ಆಗಿನ್ನೂ ಜೋರಾಗಿತ್ತು. ಮಾತ್ಕೋ ಅವರ ಅಪ್ಪನಾಣೆ, ಅವರ ಅಪ್ಪನಾಣೆ ನಿಮ್ಮಪ್ಪನ ಮೇಲೆ ಹಾಕೇಳ್ರಿ ಹಣೆ ಹಾಕದಿದ್ರೆ. ಪದೇ ಪದೇ ನಮ್ಮಪ್ಪದ್ರ ಮೇಲೆ ಯಾಕೆ ಹಾಕ್ತೀರ ಹಣೆನ? ಯಾಕೆ ನಿಮ್ಮ ಅಪ್ಪ ಇಲ್ವಾ ಹಣೆ ಹಾಕಕ್ಕೆ? ನಿಮ್ಗೆ ಅಡ್ರೆಸ್ ಇಲ್ವಾ? ಪದೇ ಪದೇ ಒಂದು 100 ಬಾರಿ ಆಗಿದೆ, ಅವರ ಅಪ್ಪನಾಣೆ ಅವರ ಅಪ್ಪನಾಣೆ. ಈಗ ನನಗೆ ಡೌಟ್ ಶುರುವಾಗಿದೆ, ಈಗ ಇವ್ರ ಅಪ್ಪನೇ ಇಲ್ವಾ ಅಂತೇಳಿ. ನಾನು ಮಾತನಾಡಬೇಕು ಅಂದರೆ ಮಾತನಾಡಬಲ್ಲೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸಿದ್ದರಾಮಯ್ಯಗೆ ಹಿಡಿಸಿಲ್ಲ. ಎಚ್ಡಿಕೆ ಸಿದ್ದರಾಮಯ್ಯ ನಡುವೆ ಸಮನ್ವಯ ಸಾಧ್ಯವಿಲ್ಲ. ಆದರೆ ಯಾವಾಗ ರಿಸಲ್ಟ್ ಅತಂತ್ರವಾಯಿತು, ಸಿದ್ದರಾಮಯ್ಯ ಆತ್ಮಾಭಿಮಾನಕ್ಕೆ ಹೈಕಮಾಂಡ್ ದೊಡ್ಡ ಪೆಟ್ಟು ಕೊಟ್ಟಿತ್ತು. ಫಲಿತಾಂಶ ಹೊರಬಿದ್ದ ಬಳಿಕ ಮೊದಲ ಬಾರಿ ಸಿದ್ದರಾಮಯ್ಯ ಮಾಧ್ಯಮದ ಮುಂದೆ ಬಂದಾಗ ಅವರ ಮುಖದಲ್ಲಿದ್ದ ಆ ಸೋಲಿನ ಛಾಯೆ ಕಾಂಗ್ರೆಸ್ ಸೋತ ಕಾರಣಕ್ಕೆ ಇದ್ದದ್ದಲ್ಲ, ಬದಲಾಗಿ ಜೆಡಿಎಸ್ ಜೊತೆಗಿನ ಮೈತ್ರಿ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅಷ್ಟೊಂದು ಚಿಂತಾಕ್ರಾಂತರಾಗಿದ್ರು ಅನ್ನೋದು ಒಳಸಂಗತಿ. ಹೀಗಾಗಿ ಅಂದಿನಿಂದಲೇ ಒಳಗೊಳಗೆ ಅಸಮಾಧಾನ ಇದ್ರೂ ಹೈಕಮಾಂಡ್ ಮಾತಿಗೆ ಎದುರಾಡುವ ಪರಿಸ್ಥಿತಿ ಇಲ್ಲದ ಕಾರಣ ಸೈಲೆಂಟ್ ಆಗಿದ್ರು. ಹಾಗಾಗಿ ಈಗ ಆ ಎಲ್ಲ ಹಳೆ ದ್ವೇಷ ಆಕ್ರೋಶ ಹೊರಬೀಳ್ತಿದೆ ಅಷ್ಟೇ. ಪವರ್ಫುಲ್ ನಾಯಕರ ಕುಸ್ತಿಗೆ ಉರುಳತ್ತ ಮೈತ್ರಿ ಸರಕಾರ. ಮಗದೊಂದು ಹೈಡ್ರಾಮಾಕ್ಕೆ ಸಾಕ್ಷಿಯಾಗುತ್ತಾ ಕರ್ನಾಟಕ. ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯ ಎದುರಿಗೆ ಚೆನ್ನಾಗಿದ್ದಂತೆ ಎಷ್ಟೇ ನಟಿಸಿದ್ರು ಒಳಗೊಳಗೆ ಹಳೆ ದ್ವೇಷ ಹೊಗೆಯಾಡ್ತಾನೇ ಇದೆ. ಹಾಗಾಗಿನೇ ಸಿದ್ದರಾಮಯ್ಯ ವಾಸ್ತವ ಸಂಗತಿಯನ್ನಿಟ್ಕೊಂಡು ಸಾಲ ಮನ್ನಾ ಹಾಗೂ ಬಜೆಟ್ ಬಗ್ಗೆ ಮಾತನಾಡಿದ್ರೆ ಅದು ಕುಮಾರಸ್ವಾಮಿಗೆ ಹಿಡಿಸುತ್ತಿಲ್ಲ. ಈ ಕಡೆ ಸಿದ್ದರಾಮಯ್ಯ ತನಗೆ 12 ಬಜೆಟ್ ಮಂಡಿಸಿದ ಅನುಭವವಿದೆ.
ನನ್ನ ಮಾತು ನಡಿಬೇಕು ಅಂತ ಹಸ್ತಕ್ಷೇಪ ಮಾಡೋ ಮೂಲಕ ಮೇಲುಗೈ ಸಾಧಿಸೋ ಯತ್ನದಲ್ಲಿರೋದು ಸುಳ್ಳಲ್ಲ. ಹೀಗಾಗಿಯೇ ಈ ಎಲ್ಲ ಅಸಮಾಧಾನ ಹೊಗೆಯಾಡ್ತಿದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಹಠ ಬಿಡಲ್ಲ, ಈ ಕಡೆ ಕುಮಾರಸ್ವಾಮಿ ಕಾಂಪ್ರಮೈಸ್ ಆಗಲ್ಲ ಅನ್ನೋ ಸ್ಥಿತಿ ಸದ್ಯಕ್ಕಿದೆ. ಹೀಗಾಗಿ ಇದೇ ರೀತಿ ಇಬ್ಬರ ಕುಸ್ತಿ ಮುಂದುವರೆದ್ರೆ ಮೈತ್ರಿ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ. 2006 ಮಗದೊಂದು ಹೈಡ್ರಾಮಾ ನಡೆದ್ರೂ ಅಚ್ಚರಿಯಿಲ್ಲ ಅನ್ನೋ ಮಾತುಗಳು ಸದ್ಯ ಕೇಳಿ ಬರ್ತಿವೆ. ದೋಸ್ತಿ ಕುಸ್ತಿ ಶಮನವಾಗೋ ಸೂಚನೆ ಸಿಗ್ತಾ ಇಲ್ಲ. ಈಗ ಕಾಂಗ್ರೆಸ್ನಲ್ಲಿಯೇ ಬಜೆಟ್ ಪರ, ಬಜೆಟ್ ವಿರೋಧ ಅನ್ನೋ ಎರಡು ಬಣಗಳಾಗಿದ್ದು, ಅಂತಿಮವಾಗಿ ಇವೆಲ್ಲದರ ರಿಸಲ್ಟ್ ಏನಾಗಿರುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.